ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಅಂಗಯ್ಯ ಲಿಂಗದಲ್ಲಿ ಕಂಗಳ ನೋಟವೇ ಸ್ವಯವಾದ ಇರುವ ನೋಡ ತನ್ನ ಸ್ವಾನುಭಾವವ ಉದಯದಿಂದ ತನ್ನ ತಾನರಿದ ನಿಜಶಕ್ತಿಯ ನೋಡ ಭಿನ್ನವಿಲ್ಲದರಿವು ಮನ್ನನೆಯ ಮಮಕಾರವ ಮೀರಿದ ಭಾವ ತನ್ನಿಂದ ತಾನಾದಳು ನಮ್ಮ ಗುಹೇಶ್ವರಲಿಂಗದಲ್ಲಿ ಮಹಾದೇವಿ ಅಕ್ಕನ ನಿಲುವಿಂಗೆ ನಮೋ ನಮೋ ಎನ್ನುತ್ತಿರ್ದನು ಕಾಣ ಚನ್ನಬಸವಣ್ಣ ಅಂಥೇಳಿ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿಯನ್ನು ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ನೋಡ್ರಿ. ಅಕ್ಕ ಮಹಾದೇವಿ ಏನು ಮಾಡ್ತಾಳಂತಂದ್ರೆ, ಕೌಶಿಕ ರಾಜ ಕಾಮುಕ ದೃಷ್ಟಿಯಿಂದ ನೋಡಿದಾಗ ಪರಿಪರಿಯಾಗಿ ಅವನಿಗೆ ತಿಳಿಸಿ ಹೇಳಿದ್ರೂ ಸಹಿತ ಯಾವಾಗ ಕೌಶಿಕ ರಾಜ ಆಕೆಯ ದೇಹದ ಮೇಲೆ ಇದ್ದಂತಹ ಮೋಹವನ್ನು ಬಿಡುವುದಿಲ್ಲ ಆವಾಗ ತನ್ನ ಮೈಮ್ಯಾಲಿನ ಬಟ್ಟೆಯನ್ನೆಲ್ಲ ಕಳಚಿ ನಿರ್ವಾಣವಂತಳಾಗಿ ನಿಂತು ಹೇಳ್ತಾಳೆ ಏನಂದ್ರೆ, ಅಮೇಧ್ಯದ ಅಡಿಕೆ ಮೂತ್ರದ ಕುಡಿಕೆ ಎಲವಿನ ತೊಡಿಕೆ ಒಂದಿಲ್ಲ ಒಂದು ದಿವಸ ಸ್ಮಶಾನದಲ್ಲಿ ಸುಟ್ಟ ಬೂದಿಯಾಗ್ತದೆ, ಇಲ್ಲ ಅಂದ್ರೆ ಕೊಳತು ಮಣ್ಣಾಗ್ತಿತ್ತಪ್ಪ. ಇಂತಹ ನಶ್ವರವಾದಂತಹ ಶರೀರವನ್ನು ನಂಬಿ ಒಂದು ಎಂಜಲು ತಿನ್ನುವ ನಾಯಿ ಹಂಗೆ ನಾನು ಬೆನ್ನು ಹತ್ತಿದಿ, ನನ್ನ ಈ ನಶ್ವರವಾದ ದೇಹದ ಮೇಲಿಟ್ಟಂಥ ಮೋಹವನ್ನು ಮಲ್ಲಿಕಾರ್ಜುನನ ಮೇಲಿಟ್ಟಿದ್ದೆ ಅಂದರೆ ನಿನಗೆ ಮಲ್ಲಿಕಾರ್ಜುನ ಭೆಟ್ಟಿಯಾಗುತ್ತಿದ್ದ ಅಂಥೇಳಿ ಅಕ್ಕ ಮಹಾದೇವಿ ಕೌಶಿಕ ರಾಜಾಗ ಉಪದೇಶವನ್ನು ಮಾಡ್ತಾಳೆ. ಆವಾಗ ಕೌಶಿಕ ರಾಜ ತನ್ನೊಳಗಿದ್ದಂಥ ಕೇಡನ್ನೆಲ್ಲ ಕಳ್ಕೊಂಡು ಪವಿತ್ರನಾಗಿ ಅಕ್ಕ ಮಹಾದೇವಿಯ ಪಾದವನ್ನು ಹಿಡಿದು ಕ್ಷಮಾ ಬಿಡ್ತಾನೆ. ಅಲ್ಲಿಂದ ಅಕ್ಕ ಮಹಾದೇವಿ ಏನು ಮಾಡಿಬಿಟ್ಲ ಅಂದ್ರೆ ದಿಗಂಬರಳನ ಆಗಿ ಮಲ್ಲಿಕಾರ್ಜುನನ್ನು ಹುಡುಕೋಂತ ಹೋಗ್ಬಿಡ್ತಾಳ್ರಕ್ಕೆ. ಹುಡುಕೋತ ಅಲ್ಲಮ್ಮ ಪ್ರಭುಗಳು ವಿರಾಜಮಾನವಾಗಿರುವಂಥ ಅನುಭವ ಮಂಟಪಕ್ಕೆ ಬರ್ತಾಳೆ ನೋಡ್ರಿ. ಆವಾಗ ಅಕ್ಕ ಮಹಾದೇವಿಯನ್ನು ಕುರಿತು ಅಲ್ಲಮ್ಮ ಪ್ರಭುಗಳು ಅನೇಕ ಪ್ರಶ್ನೆಯನ್ನು ಮಾಡ್ತಾರೆ. ಅವರ ಪ್ರತಿಯೊಂದು ಪ್ರಶ್ನೆಗೂ ಸಹಿತ ಸರಿಯಾದ ಉತ್ತರವನ್ನು ಕೊಟ್ಟು ಅಕ್ಕ ಮಹಾದೇವಿ ಈ ಶರೀರ ಅಂದ್ರೆ ಅಲ್ಲ, ಅಕ್ಕ ಮಹಾದೇವಿ ಅಂದರೆ ಒಂದು ಪವಿತ್ರವಾದಂಥ ಭಾವ, ಆ ಭಾವನೆ ಪರಿಶುದ್ಧವಾಗಿದ್ದಾಗ ನಶ್ವರವಾದಂತಹ ಈ ದೇಹ ಕರ್ಗಿದ್ರೇನ ಬೆಳ್ಳಗಿದ್ರೇನ ಅರಿವಿದ್ರೇನ ಅರಿವಿಲ್ದಿದ್ರೆ ಏನಾ ಅಂಥೇಳಿ ಕರೆ ತಿಳಿಸಿ ಹೇಳ್ತಾಳ್ರಿ ಅಕ್ಕ ಮಹಾದೇವಿ. ಅದನ್ನು ತಿಳಿದಂತಹ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಏನಂದ್ರೆ, ಅಂಗಯ್ಯ ಲಿಂಗದಲ್ಲಿ ಕಂಗಳ ನೋಟವೇ ಸ್ವಯವಾದ ಇರುವ ನೋಡ ಅಂದ್ರವ್ರು ಅಕ್ಕ ಮಹಾದೇವಿನ ಕುರಿತು. ತನ್ನ ಸ್ವಾನುಭಾವದ ಉದಯದಿಂದ ತನ್ನ ತಾನರಿದ ನಿಜಶಕ್ತಿಯ ನೋಡ, ತನ್ನ ಸ್ವಾನುಭವದ ಒಂದು ಉದಯದಿಂದ ತನ್ನ ತಾನು ಅರಿದಂತಹ ದಿವ್ಯವಾದಂಥ ಶಕ್ತಿಯನ್ನು ನೋಡಬೇಕಂದ್ರೆ ಅಕ್ಕ ಮಹಾದೇವಿಯನ್ನು ನೋಡ್ರಿ ಅಂತ ಹೇಳಿದರು. ಹೆಣ್ಣು ಗಂಡು ಪಾಪ ಪುಣ್ಯ ಎಲ್ಲ ಭೇದ ಭಾವ ಮಮಕಾರಗಳನ್ನು ಮೀರಿ ತನ್ನ ತಾನು ಅರಿತಂತಹ ದೇವತೆಯನ್ನು ನೋಡಬೇಕು ಅಂತಂದರೆ ಅಕ್ಕ ಮಹಾದೇವಿಯನ್ನು ನೋಡು ಅಂತ ಹೇಳ್ತಾರೆ ಅವರು. ಲಾಸ್ಟಿಗೆ ಹೇಳ್ತಾರೆ ಏನಂದರೆ, ನಮ್ಮ ಗುಗೇಶ್ವರ ಲಿಂಗದಲ್ಲಿ ಮಹಾದೇವಿ ಅಕ್ಕನ ಒಲುವಿಂಗೆ ನಮೋ ನಮೋ ಎಣುತ್ತಿರ್ದನೂ ಕಾಣ ಚನ್ನ ಬಸವಣ್ಣ ಅಂತ ಹೇಳಿಕಾರ ಒಬ್ಬ ಶರಣರು ಹೇಳ್ತಾರೆ ನೋಡ್ರಿ. ಅದಕ್ಕೆ ಹೇಳ್ತಾರಲ್ಲಿ ಏನಂತಂದರೆ, ಸಾಕ್ಷಾತ್ ಪರಮಾತ್ಮನನ್ನು ಕಾಣಬೇಕಂದ್ರೆ ಅಕ್ಕ ಮಹಾದೇವಿಯಲ್ಲಿನ ಕಾಣಬೇಕು ಅಂತ ಹೇಳಿಕಾರ ಒಬ್ಬ ಪುಣ್ಯಾತ್ಮರು ಹೇಳಿದಂಥ ವಚನವನ್ನು ಕೇಳಿ ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿಯನ್ನು ಆಶೀರ್ವದಿಸಿ ಶ್ರೀಶೈಲಕ್ಕೆ ಹೋಗುವಂತಹ ಒಂದು ಸುಸಂಧಿಯನ್ನು ಅಕ್ಕ ಮಹಾದೇವಿಗೆ ಒದಗಿಸಿಕೊಟ್ರು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಭಾರತ ದೇಶ ಅತ್ಯಂತ ಪವಿತ್ರವಾದ ದೇಶ, ಭಾರತದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಸಹಿತ ನಿಜವಾಗಲೂ ಸಹಿತ ಪುಣ್ಯಾತ್ಮರು ನೋಡ್ರಿ.
ಹಲವು ಮಾತೇನೋ ನೀ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂಥೇಳಿ ಹೇಳ್ತಾರಲ್ಲ. ಹಂಗೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಜನ ಪುಣ್ಯಾತ್ಮರು, ಲಿಂಗ ಭೇದವಿರಲಾರ್ದ, ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ಮಹಾತ್ಮರಲ್ಲಿ. ಬೆಳಗಾವಿ ಜಿಲ್ಲಾ ಸಂಕೇಶ್ವರದ ಹಂತೇಕ್ಕೆ ಮುಂದೆ ಮಹಾರಾಷ್ಟ್ರಕ್ಕೆ ಬರ್ತೈತಿ ರೀ ಗಡಿಂಗ್ಲಜ್ ಅಂಥೇಳಿ. ಕೊಲ್ಲಾಪುರ ಜಿಲ್ಲಾದೊಳಗೆ ಬರುವಂಥ ಒಂದು ತಾಲೂಕು ಗಡಿಂಗ್ಲಜ. ಇದು ಕರ್ನಾಟಕದ ಸಂಕೇಶ್ವರಕ್ಕೆ 15 ಕಿಲೋಮೀಟ್ರ್ ಅಂತರದೊಳಗೈತಿ. ಅಲ್ಲೇ ಶಿವಶರಣೆ ಚಂದ್ರಮ್ಮ ತಾಯಿಯವರು ಆಗಿ ಹೋದ್ರು ನೋಡ್ರಿ. ಅವರು ಹೆಂಗಿದ್ರಪ್ಪ ಅಂತಂದ್ರೆ ಕಣ್ಣಿಗೆ ಕಾಣಾಕ ಹೆಣಮಗಳಿದ್ರೂ ಸಹಿತ ಒಂದು ಗಂಡಿದಕ್ಕಿಂತನೂ ಹೆಚ್ಚಿನ ಒಂದು ಧೈರ್ಯವನ್ನು ತಮ್ಮ ಜೀವನದಲ್ಲಿ ತೊಟ್ಟು ತಮ್ಮ ಜೀವನದಲ್ಲಿ ಮೋಕ್ಷವನ್ನು ಪಡ್ಕೊಂಡಂತಹ ಪುಣ್ಯಾತ್ಮರು ನೋಡ್ರಿ ಚಂದ್ರಮ್ಮ ತಾಯಿಯವರು. ಅಲ್ಲಿ ಗಡಿಂಗ್ಲಜ್ದೊಳಗೆ ಪತ್ರಿಭಾಗ್ಷೆ ಅಂತ ಹೇಳ್ತಾರೆ, ಬಿಲ್ವವನ ಅದನ್ನು ಪತ್ರಿಭಾಗ್ಷೆ ಅಂತ ಮರಾಠಿ ಒಳಗೆ ಕರೀತಾರ ಅವರು. ಆ ಬಿಲ್ವವನ ಇರೋದು ಸ್ಮಶಾನದಲ್ಲಿ. ಅಲ್ಲಿ 1940 ಇಸ್ವಿ ಒಳಗೆ ಜಡಿಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಚಂದ್ರಮ್ಮ ತಾಯಿಯನ್ನು ಕರ್ಕೊಂಡು ಬರ್ತಾರೆ ನೋಡ್ರಲ್ಲಿ. 1912 ಇಸ್ವಿ ಒಳಗೆ ಬೆಳಗಾವಿ ಜಿಲ್ಲಾ ಬಯಲು ಹೊಂಗಲಿನೊಳಗೆ ಅಂಬಿಗರ ಮನೆಯೊಳಗೆ ನೀಲಮ್ಮ ಮತ್ತು ಬಸಪ್ಪ ಅನ್ನುವಂಥ ಪುಣ್ಯ ದಂಪತಿಗಳಿಗೆ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರನ ಈ ಚಂದ್ರಮ್ಮ ತಾಯಿಯವರು. ಇವರು ನಿಜವಾದ ಶಿವಶರಣರು. ಹುಟ್ಟಿದಾಗಿಂದನೇ ಸ್ವಲ್ಪ ಅವರಿಗೆ ಅಧ್ಯಾತ್ಮದ ಕಡೆ ವಿಶೇಷವಾದಂಥ ಆಸಕ್ತಿ ಇತ್ತು. ಸಣ್ಣವರಿದ್ದಾಗಿಂದನೂ ಸಹಿತ ಶರಣರನ್ನು ಕಂಡ್ರೆ ಬಹಳ ಪ್ರೀತಿಯಿಂದ ಅವರ ಸೇವಾ ಮಾಡೋದು, ವಿಭೂತಿಯನ್ನು ಬಹಳ ಪ್ರೀತಿಯಿಂದ ಹಚ್ಚಿಕೊಳ್ಳೋದು, ರುದ್ರಾಕ್ಷಿಗಳನ್ನು ಧರಿಸುವುದು, ಬಿಳಿ ವಸ್ತ್ರಗಳನ್ನು ಆದಷ್ಟು ತೊಡುವುದು, ಬಸವ ತತ್ವದ ಮೇಲೆ ವಿಶೇಷವಾದಂಥ ಪ್ರೀತಿ ಸಣ್ಣವರಿದ್ದಾಗಿಂದನೇ ಚಂದ್ರಮ್ಮ ತಾಯಿಯವರಿಗಿತ್ತು. ವಯಸ್ಸಿಗೆ ಬಂದ ಮೇಲೆ ನೀಲಮ್ಮ ಮತ್ತು ಅವರ ತಂದೆ ಬಸಪ್ಪ ಮದುವೆ ಮಾಡೋಕೆ ನಿಂತ್ರಂತ ಆವಾಗ ನನ್ನನ್ನು ಒಟ್ಟು ಈ ಭವಬಂಧನದೊಳಗೆ ಸಿಲುಕಿಸ್ಬೇಡ್ರಿ, ನಾನು ಮುಕ್ತಳಾಗಿ ಹೋಗ್ಬೇಕಂಥೇಳಿ ಜನ್ಮದೊಳಗೆ ಬಂದಾಗ ಮತ್ತೆ ನನ್ನ ಬಂಧನದೊಳಗೆ ಹಾಕಬೇಡ್ರಿ ಅಂಥೇಳಿ ಏನು ಮಾಡಿದ್ರೂ ಸಹಿತ ಮದುವೆಗೆ ಒಪ್ಪಳಿದ್ರು ಅವರು. ಆವಾಗ ಒಂದು ಮಾತು ಹೇಳಿದ್ರಂತೇನಂದ್ರೆ, ನಿಜವಾದ ಗುರುವನ್ನು ನಾನು ಹುಡುಕಾಕತ್ತೇನಿ, ನಿಜವಾದ ಗುರು ಸಿಕ್ಕ ಅಂತಂದ್ರೆ ನಾ ಏನು ಮಾಡ್ತೇನಂತಂದ್ರೆ ಅವನ ಸೇವೆಯನ್ನು ಮಾಡಿ ಈ ಜನ್ಮವನ್ನು ಕಡೀದು ಮಾಡ್ಕೋಬೇಕಂತ ಹೇಳಿಕಾರೆ. ನನ್ನ ಉತ್ಕಟವಾದಂಥ ಆತ್ಮ ಇಚ್ಛೆಯನ್ನು ಭಂಗ ಮಾಡಬೇಡ್ರಿ ಅಂಥೇಳಿ ಬೇಡಿಕೊಂಡ್ಲಂತ ಆವಾಗ ಆ ತಾಯಿಯ ಒಂದು ಮದುವೆ ವಿಚಾರವನ್ನು ಮನೆ ಒಳಗೆ ಬಿಟ್ರಂತ ನೋಡ್ರಿ. ಕಾಕ್ತಿ ಒಳಗಿರುವಂತಹ ಗುರುಲಿಂಗ ದೇವರು ಅನ್ನುವಂತಹ ಪುಣ್ಯಾತ್ಮರು ಒಂದು ಸಾರಿ ಬೆಳಗಾವಕ್ಕೆ ಬಂದಾಗ ಅಲ್ಲಿ ಚಂದ್ರಮ್ಮ ತಾಯಿಯವ್ರದ್ದು ಭೇಟಿ ಆಗ್ತದೆ. ಆವಾಗ ಅವರನ್ನು ನೋಡಿ ಅವರ ಇಂಗಿತವನ್ನು ತಿಳ್ಕೊಳ್ತಾರೆ ಅವರು. ಏನವ ಮತ್ತು ಮದುವೆ ಅಲ್ಲಿ ಅಂತಿ ಅಂತ ಚಲೋ ಗುರುವನ್ನ ಹುಡುಕಿ ಕೊಡ್ರನ್ನಾಕತಿ ಅಂತ, ನಾವು ಒಬ್ಬ ಚಲೋ ಗುರುವನ್ನ ಹುಡುಕಿ ಕೊಡ್ತೀನಿ, ಏನು ಮಾಡ್ತೀಯ ಅಲ್ಲಿ ಹೋಗಿ ಅಂತ ಕೇಳಿದ್ರಂತ ನೋಡ್ರಿ. ಆವಾಗ ಶರಣರಾದಂಥ ಚಂದ್ರಮ್ಮ ತಾಯಿಯವರು ಹೇಳಿದ್ರಂತೆ, ನಮ್ಮ ಒಡಹುಟ್ಟಿದ ನಮ್ಮಪ್ಪನ ನಾನು ಹಡ್ದಂಥ ನಮ್ಮಪ್ಪ ಅಂತೇಳಿ ತಿಳಿದು ಅವ್ರದ್ದು ಸೇವೆಯನ್ನು ನಿಷ್ಕಾಮವಾಗಿ ಮಾಡಿ ಪೂರ್ಣಜ್ಞಾನಿಯಾಗಿ ಮುಕ್ತಳಾಕ್ಕನೆಯಪ್ಪ ಅಂತ ಹೇಳಿದ್ರಂತ ಆವಾಗ ಗುರುಲಿಂಗ ದೇವರು ಅಲ್ಲೇ ಬಂದಿರುವಂಥ ಜಡಿಸಿದ್ದೇಶ್ವರ ಮಹಾಸ್ವಾಮಿಗಳ ಭೆಟ್ಟಿ ಅವ್ರಿಗೆ ಮಾಡಿಸ್ತಾರೆ ನೋಡ್ರಿ. ಯಾವಾಗ ಜಡಿಸಿದ್ದೇಶ್ವರರ ದರ್ಶನ ಆಯಿತು ಚಂದ್ರಮ್ಮ ತಾಯಿಗೆ,
ಭಕ್ತಿಯಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಯಪ್ಪ, ಇದೇ ಜನ್ಮ ನಂದು ಕಡಿದಾಗಬೇಕು, ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಆಗಬೇಕು, ನಿಮ್ಮ ಶಿಷ್ಯಳಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಸದಾಕಾಲ ತತ್ಪರರಾಗಿದ್ದೇನೆ ಅಂಥೇಳಿ ಅವ್ರ ಜೋಡಿನೇ ಉಳಿದು ಬಿಟ್ರಂತ ನೋಡ್ರಿ. ಆವಾಗ ಅವರು ಒಂಟಮುರಿ ಅಂಥೇಳಿ ಬರ್ತೈತ್ರಲ್ಲಿ ಬೆಳಗಾವದಿಂದ ಮುಂದೆ, ಆ ಒಂಟಮುರಿ ಒಳಗಿದ್ದಂತಹ ಸಿದ್ಧಾಶ್ರಮದೊಳಗಿದ್ದರವರು ಜಡಿ ಸಿದ್ಧೇಶ್ವರ ಮಹಾಸ್ವಾಮಿಗಳು. ಅಲ್ಲಿ ವಿಶೇಷವಾದಂತಹ ಸೇವೆಯನ್ನು ಜಡಿ ಸಿದ್ಧೇಶ್ವರ ಮಹಾಸ್ವಾಮಿಗಳದು ಸಿದ್ಧಾಶ್ರಮದಲ್ಲಿ ಚಂದ್ರಮ್ಮ ತಾಯಿಯವರು ವಿಶೇಷವಾಗಿ ಸೇವಾ ಮಾಡ್ತಾರೆ. ಆವಾಗ ಜಡಿ ಸಿದ್ಧೇಶ್ವರರು ಒಂದು ಮಾತು ಹೇಳಿದ್ರಂತ ಏನಂದ್ರೆ, ನೋಡುವ ಚಂದ್ರಮ್ಮ, ನೀನು ಬೇರೆ ಊರುಗಳಿಗೆ ಹೋಗಿ ಭಿಕ್ಷಾ ತೊಗೊಂಡು ಬರಬೇಕು ಆಶ್ರಮಕ್ಕಾಗಿ, ಸಿದ್ಧಾಶ್ರಮಕ್ಕೆ ಅಂತ ಹೇಳಿದ್ರಂತ. ಸಂತೋಷದಿಂದ ಒಂದು ಜೋಳಿಗೆ ಹಾಕ್ಕೊಂಡಕ್ಯಾರ ಅಲ್ಲೇ ಇರುವಂತಹ ಕಾಗತಿಗೆ ಹೊನಗಾಕ ಭೂತರಾಯನ ಮಟ್ಟಿಗೆ ಅಲ್ಲಿದ್ದಂಥ ಎಲ್ಲ ಹಳ್ಳಿಗಳಿಗೆ ಹೋಗಿ ಖಾಲಿ ಜೋಳಿಗೆ ತೊಗೊಂಡು ಹೋಗಿ ಭಿಕ್ಷಾ ಬೀಡ್ಕೊಂಡು ಬಂದ ಜಡಿ ಸಿದ್ಧೇಶ್ವರರ ಪಾದಕ್ಕೆ ಸಮರ್ಪಣೆಯನ್ನು ಮಾಡ್ತಿದ್ಲಂತ. ಆವಾಗ ಆ ತಾಯಿಯ ಒಂದು ಭಕ್ತಿಗೆ ಸಂತೃಪ್ತರಾದಂಥ ಜಡಿ ಸಿದ್ಧೇಶ್ವರರು ಆಕೆಯ ತಲೆ ಮೇಲೆ ವರದ ಹಸ್ತವನ್ನಿಟ್ಟು, ನೀನ ಇವತ್ತಿನಿಂದ ನನ್ನ ಪಟ್ಟದ ಶಿಷ್ಯ ಅಂತ ಹೇಳಿ ಆಕೆಗೆ ಆಶೀರ್ವಾದವನ್ನು ಮಾಡಿದ್ರಂತ. ಮುಂದೆ ಅವ್ರು ಏನು ಹೇಳ್ತಾರಂದ್ರೆ, ನಾ ಒಂದಾನೊಂದು ಕಾಲದೊಳಗೆ ಗಡಿಂಗ್ಲಸ್ದೊಳಗಿರುವಂಥ ಬಿಲ್ವವನದೊಳಗೆ ಪತ್ರಿ ಭಾಕ್ಷೆ ಒಳಗೆ ವಿಶೇಷವಾದಂಥ ತಪಸ್ಸನ್ನು ಮಾಡಿದೆನು, ಅಲ್ಲೇ ಹೋಗೋಣ ನಡಿ ಅಂತ ಹೇಳ್ತಾರೆ. ತಾಯಿ ಚಂದ್ರಮ್ಮನನ್ನು ಕರ್ಕೊಂಡು ಗಡಿಂಗ್ಲಸ್ಗೆ ಬಂದಾರ ನೋಡ್ರಿ 1940 ಇಸ್ವಿ ಒಳಗೆ. ಆ ಜಡಿ ಸಿದ್ಧೇಶ್ವರರು ಭಾಳ ಖಡಕ್ಕಿದ್ದರಂಥವ್ರು. ಒಂದು ಅಲ್ಲಿ ಆದಂಥ ಘಟನೆಯನ್ನು ಸ್ವಲ್ಪದ್ರೊಳಗೆ ಹೇಳ್ತೀನಿ ನಿಮಗೇನಂತಂದ್ರೆ, ಗಡಿಂಗ್ಲಸ್ದೊಳಗೆ ಒಬ್ಬ ದೊಡ್ಡ ಶ್ರೀಮಂತರವರು ಜಡಿ ಸಿದ್ಧೇಶ್ವರವರಿಗೆ ವಿಶೇಷವಾದಂಥ ಭಕ್ತಿಯನ್ನು ಮಾಡ್ತಿದ್ರು. ಅವ್ರನ್ನ ಜಡಿ ಸಿದ್ಧೇಶ್ವರರು ಒಂದ್ಸರಿ ಉಳುವಿಗೆ ಹೊಂಟಿದ್ದರಂತೆ. ಚನ್ನಬಸವಣ್ಣನ ದರ್ಶನಕ್ಕೆ ಉಳುವಿಗೆ ಹೋಗುವಾಗ ಎಲ್ಲ ಭಕ್ತರಿಗೂ ಕರ್ಕೊಂಡು ಹೊಂಟಿದ್ರು. ಆ ಏನು ಶ್ರೀಮಂತ ಭಕ್ತರಿದ್ದರು, ನೀವು ನಡ್ರಿಪ್ಪ ಹೋಗುನು ಅಂತಂದ್ರಂತ. ಆವಾಗ ಇಲ್ಲರಿಪ್ಪ, ಅವ್ರದು ಕಟ್ಗೆ ಮಿಲ್ಲಿತ್ತಂತ್ರಿ, ಸಾ ಮಿಲ್ಲಿತ್ತು. ಯಪ್ಪ ದೊಡ್ಡ ದೊಡ್ಡ ಕಟ್ಗೆ ಬಡ್ಡಿ ಬಂದವ್ರಿ, ನಾನು ಬಂದು ಬಿಟ್ಟನೆಂದ್ರೆ ತುಡುಗ್ರ ಬಂದು ತುಡುಗ್ ಮಾಡ್ಕೊಂಡು ಹೋದ್ರೆ ಏನು ಮಾಡಲ್ರಿಪ್ಪ, ಅದಕ್ಕೆ ನಮ್ಮ ಮನೆಗೆ ಹೆಣ್ಮಕ್ಳನ್ನ ಕಳಿಸ್ತೀನಿ, ನನಗೆ ಮಾತ್ರ ಬರೋಕ್ಕಾಗೋದಿಲ್ಲ ಅಂತಂದ್ರಂತ. ಆವಾಗ ಜಡಿ ಸಿದ್ಧೇಶ್ವರರು ಹೇಳ್ತಾರೆ ಅವ್ರಿಗೆ, ಅದನ್ನು ಚಿಂತೆ ಮಾಡಬೇಡಪ್ಪ, ಹೋಗೋನ್ ನಡಿ ಅಂದರು. ಇಲ್ಲರಿಪ್ಪ, ನಾ ಕಟ್ಗೆ ಕಾಯಕ್ಕೆ ಇಲ್ಲಿ ಇರಬೇಕು ಅಂತ ಹೇಳಿ ಕರ್ತ ಮನೆಯಾಗಿನ ಹೆಣ್ಮಕ್ಳು ಅನ್ನೋದು ಕಳಿಸ್ಕೊಟ್ರಂತ ಅವ್ರ ಜೋಡಿ. ಮುಂದೆ ಉಳಿವಿಗೆ ಹೋದರು ಜಡಿ ಸಿದ್ಧೇಶ್ವರರು ತಮ್ಮ ಎಲ್ಲ ಭಕ್ತರನ್ನು ಕರ್ಕೊಂಡು. ಅಲ್ಲೇ ರಾತ್ರಿ 12 ಗಂಟೆ ಆಗಿತ್ತಂತ, ಭಜನೆ ಮಾಡ್ಕೋತ ಕೂತಿದ್ರಂತ ಉಳಿವಿಯೊಳಗೆ. ಆವಾಗ ಆ ಗಡಿಂಗ್ಲಸ್ದ ಸಾಹುಕಾರನ ಹೆಂಡತಿ ಮತ್ತು ಅವ್ರ ಮನೆಯವ್ರು ಬಂದಿದ್ರಲ್ಲ ಅಲ್ಲಿ, ಅವ್ರಿಗೆ ಹೇಳಿದ್ರಂತ ನೋಡ್ರಿ, ಸಾಹುಕಾರ ಬಾ ಅಂತಂದ್ರೆ ಉಳಿವಿಗೆ ಬರಲಿಲ್ಲ, ಅಲ್ಲೇ ಉಳಿದ. ಆದ್ರೆ ಅವನ ಕಟ್ಗೆ ಅವ್ನು ಉಳಿಸ್ಕೊಳಕ್ಕಾಗಲಿಲ್ಲ, ನಿದ್ದೆ ಮಾಡಿದ್ವ, ತುಡುಗರು ಅವನು ಬಡ್ಡಿ ತುಡುಗು ಮಾಡ್ಕೊಂಡು ಹೋದ್ರು ನೋಡು ಅಂತ ಹೇಳಿಕಾರ ಉಳಿವಾಗಕ್ಕು ಅಂತ ಹೇಳಿದ್ರಂತ. ಹೊಳ್ಳಿ ಉಳಿವಿ ಮುಗಿಸ್ಕೊಂಡು 2-3 ದಿವಸ ಬಿಟ್ಟು ಬಂದು ನೋಡ್ತಾರಂತ. ಆ ಸಾಹುಕಾರ ಹೇಳಕತ್ತಾರೆ ಏನಂದ್ರೆ, ಅಪ್ಪ ನೀವು ಬಾ ಅಂದ್ರೆ ನಿಮ್ಮ ಜೋಡಿ ಬರಲಿಲ್ಲ, ರಾತ್ರಿ ನಿದ್ದೆ ಹತ್ತಿ ಮಲ್ಕೊಂಡ್ರಿಪ್ಪ, ನನ್ನ ಕಟ್ಟಿಗೆಲ್ಲ ತುಡುಗಾಗಿ ಹೋಗಿದ್ದು ಅಂತ ಹೇಳಿದ್ರಂತ ನೋಡ್ರಿ. ಹಿಂಗಿದ್ರವ್ರು ಜಡಪ್ಪನವರು ಜಡಿ ಸಿದ್ಧೇಶ್ವರ ಸ್ವಾಮಿಗಳು ಹಂಗಿದ್ರಂತ ಪತ್ರಿ ಭಾಕ್ಷೆ ಒಳಗೆ. ಅವರು ಚಂದ್ರಮ್ಮ ತಾಯಿ ಮೇಲೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿ ತಮ್ಮ ಮಠದ ಜವಾಬ್ದಾರಿಯನ್ನು ಶಿವಶರಣರಾದಂಥ ಚಂದ್ರವ್ವ ತಾಯಿಯವರಿಗೆ ಚಂದ್ರಮ್ಮನವರಿಗೆ ಕೊಡ್ತಾರೆ. ಆವಾಗ ಮೊದಲ ಸ್ಮಶಾನ ಇತ್ತದು, ಆವಾಗ ತಮ್ಮ ಕೈಯೊಳಗಿಂದ ಒಂದು ಬೆತ್ತ ಕೊಟ್ಟಿದ್ರಂತ ನೋಡ್ರಿ ಚಂದ್ರಮ್ಮ ತಾಯಿಯವರಿಗೆ. ನೀ ಏನು ಮಾಡೋಕ್ಕೆ ಹೋಗಬೇಡ, ಸ್ಮಶಾನ ಐತಂತೇಳಿ ಹೆದರಾಕೆ ಹೋಗಬೇಡ, ನೀ ಮಲ್ಕೊಳ್ಳುವಾಗ ನಿನ್ನ ಕೋಲಿ ಬಾಗಲಿ ಈ ಬೆತ್ತ ಅಷ್ಟಿಟ್ಟುಬಿಡು, ಏನು ಚಿಂತೆ ಮಾಡಬೇಡ, ಪರಮಾತ್ಮ ಗುರು ನಿನ್ನನ್ನು ರಕ್ಷಣೆ ಮಾಡ್ತಾನೋ ಅಂತ ಹೇಳಿಕಾರ ಜಡಿ ಸಿದ್ಧೇಶ್ವರ ಮಹಾಸ್ವಾಮಿಗಳು ತಾಯಿಯವರಿಗೆ ಆಶೀರ್ವಾದವನ್ನು ಮಾಡಿದ್ರಂತ. ಹಂಗೆ ಅವರು ತಾವು ಮಲ್ಕೊಳ್ಳೋ ಕೋಲೆ ಬಾಗಲಿಕ್ಕೆ
ಆ ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಕೊಟ್ಟಂಥ ಬೆತ್ತ ಇಟ್ಟು ಮಲ್ಕೊಳ್ತಿದ್ರಂತೆ. ಎಷ್ಟೆಷ್ಟೋ ದುಷ್ಟಶಕ್ತಿಗಳು ಅಲ್ಲಿ ಬಂದು ಜಿಗದಾಡ್ತಿದ್ದು ಅಂತ, ಆದರೆ ಹೆದರಿಸ್ತಿದ್ದು ಅಂತ, ಒಳಗೆ ಮಾತ್ರ ಬರ್ತಿರ್ಕಿಲ್ಲಂಥ ಬೆತ್ತ ನೋಡಿ ಅಲ್ಲೇ ನಿಂದಿರ್ತಿದ್ದು ಅಂತ. ಹಂಗೆ ಒಂದು ಘೋರವಾದಂಥ ತಪಸ್ಸನ್ನು ಆಚರಿಸಿದಂಗೆ ಗಡಿಂಗ್ಲಜ್ ಆ ಊರೊಳಗೆ ದೊಡ್ಡ ಶರಣರಾಗಿ ಹೋದಂಥವ್ರನ್ನ ಶಿವಶರಣರಾದಂಥ ಚಂದ್ರಮ್ಮ ತಾಯಿಯವರು ನೋಡ್ರಿ. ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಇದ್ದಾಗ ಅಲ್ಲಿ ಪತ್ರಿ ಭಾಕ್ಷೇಕ ಅಥಣಿ ಮುರುಘ ರಾಜೇಂದ್ರ ಶಿವಿಗಳು ಬಂದು ಹೋಗಿದ್ರಂತೆ, ಹಾನಗಲದ ಕುಮಾರಸ್ವಾಮಿಗಳು ಬಂದು ಹೋಗಿದ್ರಂತೆ, ಚಂದ್ರಗಿರಿಯ ಕೆಂಪಯ್ಯನವರು ಸಹಿತ ಅಲ್ಲಿ ಬಂದು ಹೋಗಿದ್ರಂತ ಹೇಳ್ತಾರೆ. ಅಂತಹ ಪುಣ್ಯಾತ್ಮರು ಸಹಿತ ಬಂದು ಹೋದಂಥ ಪುಣ್ಯಕ್ಷೇತ್ರನ ಗಡಿಂಗ್ಲಜ್ದೊಳಗಿರುವಂತಹ ಆ ಪತ್ರಿ ಭಾಕ್ಷೆ ಅಲ್ಲಿರುವಂತಹ ಸದ್ಗುರು ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನಾಗಲಿ ಅವರ ಶಿಷ್ಯರಾದಂಥ ಶಿವಶರಣಿಯಾದಂಥ ಚಂದ್ರಮ್ಮ ತಾಯಿಯವರು ನೋಡ್ರಿ, ಅವರು 83 ವರ್ಷ ಆಯುಷ್ಯ ತಮ್ಮ ಶರೀರದೊಳಗಿದ್ದು ತಿರುಮಠಾನು ಸಹಿತ ಗಡಿಂಗ್ಲಿಸ್ದೊಳಗಿರುವಂತಹ ಪತ್ರಿ ಭಾಷೆ ಒಳಗೆ ಅದಾರ. ಅವರು ಇರೋ ಮಠಾನು ಸಹಿತ ವಚನ ಸಾಹಿತ್ಯವನ್ನು, ಮಂಟಪ ಪೂಜೆಗಳನ್ನು, ಲಿಂಗ ಪೂಜೆಗಳನ್ನು, ಬಸವ ತತ್ವವನ್ನು ಎತ್ತಿ ಹಿಡಿದಂತಹ ಪುಣ್ಯಾತ್ಮರು ಮಹಾಶಿವಶರಣೆ ಚಂದ್ರಮ್ಮ ತಾಯಿಯವರು. ಅಂಥ ಶರಣರ ಆಶೀರ್ವಾದ ನಮಗೆ ನಿಮಗೆಲ್ಲರಿಗೂ ಸದಾಕಾಲ ಇರಲಿ ಅಂಥೇಳಿ ಬೇಡಿ. ಗಡಿಂಗ್ಲಜ್ನೂ ಸಹಿತ ಭಾಳ ಪುಣ್ಯವಾದಂಥ ಊರು. ಆ ಪತ್ರಿ ಭಾಷೆಯ ಪುಣ್ಯಕ್ಷೇತ್ರದ ಒಂದು ಸದುಪಯೋಗವನ್ನು ಪಡ್ಕೊಂಡು ಎಲ್ಲರೂ ಸಹಿತ ಪಾವನರಾಗಬೇಕಂಥೇಳಿ ಬೇಡಿ. ಇವತ್ತಿನ ಮಾತಿಗೆ ವಿರಾಮ ಕೊಡೋಣ. ಮಹಾಶಿವಶರಣಿಯಾದಂಥ ಚಂದ್ರಮ್ಮ ತಾಯಿಯವರು ಲಿಂಗೈಕ್ಯರಾದಿದ್ದು 1995